ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂಥೇಳಿ ನಮ್ಮ ತಾಲೂಕಿನ ಹಿರಿಯರು ಮತ್ತು ತಾಲೂಕಿನ ಕ್ರಿಯಾಶೀಲ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಬಿ ಜಿ ಗೋವಿಂದಪ್ಪ ಸರ್ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಸಹ ಈತ ನುಡಿಗಳನ್ನು ಹೇಳಬೇಕಂತ ಕೋರಿಕೊಂಡಾಗ ಮಾನ್ಯರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗುರು ತನ್ನ ಶಿಷ್ಯರಿಂದಲೇ ಕಂಡು ಹಿಡಿಯಲ್ಪಡುತ್ತಾನೆ. ಯಾವ ಶಿಷ್ಯ ಗುರುವಿಗಿಂತ ಮುಂದೆ ಹೋಗುತ್ತಾನೋ ಅವನಲ್ಲಿ ಆಸಕ್ತಿ ತುಂಬುತ್ತಾನೆಯೋ ಅಂಥವನೇ ಉತ್ತಮ ಶಿಕ್ಷಕ ಎಂದು ಹೇಳುತ್ತಾ, ಅಂತಹವರ ಸಾಲಿನಲ್ಲಿ ನಿಲ್ಲುವ ನಮ್ಮ ತಾಲೂಕಿನ ನೂರಾರು ಗೋಕಟ್ಟೆಗಳ ನಿರ್ಮಾತೃ. ಶಿಕ್ಷಕ ಅನ್ನುವಂಥದ್ದು ನಮ್ಮ ರಾಷ್ಟ್ರ ನಿರ್ಮಾಣಕ್ಕೆ, ಶಿಕ್ಷಣದ ಪ್ರಗತಿಗೆ ಎಷ್ಟು ಮುಖ್ಯವಾಗಿರುವಂಥದ್ದು ಅಂತ, ಅದರಲ್ಲೂ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಕಾಲೇಜು ಶಿಕ್ಷಣ, ಇವೆಲ್ಲವೂ ಕೂಡ ಭಾರತದಂತಹ ಒಂದು ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ನಿರ್ವಹಿಸುವಂತಹ ಕರ್ತವ್ಯ ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಬಂದು ಒಂದು ಮುಕ್ಕಾಲು ಶತಮಾನ ಆಗಿರಬಹುದು. 75 ವರ್ಷ 80 ವರ್ಷದ ಇತಿಹಾಸದ ಒಂದು ದೇಶ ಇದು. ಈ ದೇಶದಲ್ಲಿ ಶಿಕ್ಷಣ ಅನ್ನುವಂಥದ್ದು ಸಾರ್ವತ್ರಿಕ ಆಗಿರಲಿಲ್ಲ. ನಮ್ಮ ದೇಶಕ್ಕೆ ನೂರಾರು ವರ್ಷಗಳ ಸಂಸ್ಕೃತಿ ಮತ್ತು ಇತಿಹಾಸ ಇದ್ದಾಗಲೂ ಶಿಕ್ಷಣ ಅನ್ನುವಂಥದ್ದು ಕೆಲವೇ ವರ್ಗಗಳಿಗೆ ಮತ್ತು ಕೆಲವೇ ಜಾತಿಗಳಿಗೆ ಸೀಮಿತವಾದ ಆಗಿದ್ದಂತಹ ಒಂದು ಸಂಪ್ರದಾಯವನ್ನು ನಾವು ಹೊಂದಿದ್ದೆವು. ಜನಸಾಮಾನ್ಯರಿಗೆ
ಗ್ರಾಮೀಣ ಜನರಿಗೆ ಮುಂತಾದವರಿಗೆಲ್ಲ ಶಿಕ್ಷಣದ ಸೌಕರ್ಯ ಅನ್ನೋದು ಲಭ್ಯ ಆಗಿದ್ದು ಹೆಚ್ಚು ಕಡಿಮೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ. ಅದು ಕೂಡ ಆರಂಭಿಕ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಶಿಕ್ಷಣವನ್ನು ಎಲ್ಲರಿಗೂ ಜಾರಿಗೊಳಿಸಬೇಕು, ಅದರಲ್ಲೂ ಮಹಿಳೆಯರಿಗೆ, ದಲಿತರಿಗೆ ಮತ್ತು ಹಿಂದುಳಿದ ಜಾತಿಯ ಜನರಿಗೆ ಶಿಕ್ಷಣವನ್ನು ಒದಗಿಸಬೇಕು. ಆ ಮುಖಾಂತರವಾಗಿ ಅವರಿಗೆ ಜ್ಞಾನದ ಬೆಳವಣಿಗೆ ಮತ್ತು ಕೌಶಲ್ಯದ ಬೆಳವಣಿಗೆ ಆಗಬೇಕು ಅಂತ ಹೋರಾಟಗಳನ್ನು ಮಾಡಬೇಕಾಗಬಹುದು. ಶಾಸ್ತ್ರಗಳ ಪ್ರಕಾರ ಮಹಿಳೆಯರಿಗೆ ಮತ್ತು ಶೂದ್ರರಿಗೆ, ದಲಿತರಿಗೆ ಶಿಕ್ಷಣ ನಿಷಿದ್ಧವಾದದ್ದು. ನಾವಿವತ್ತು ಏನು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ, ಆ ಶಿಕ್ಷಕರ ದಿನಾಚರಣೆಗೆ ಮೊದಲು ಭಾರತದಲ್ಲಿ ಬಹಳ ದೊಡ್ಡ ಇಬ್ಬರು ಶಿಕ್ಷಕರು ಇದ್ದಾರೆ, ಮಹಾರಾಷ್ಟ್ರದವರವರು. ಸಾರ್ವತ್ರಿಕ ಶಿಕ್ಷಣವನ್ನು ಜಾರಿಗೊಳಿಸಬೇಕು ಅಂತ ತಮ್ಮ ತನುಮನ ದನಗಳಿಂದ ಹೋರಾಡಿದಂತಹವರು, ಮತ್ತು ಆ ಮುಖಾಂತರವಾಗಿ ಬ್ರಿಟಿಷ್ ಸರ್ಕಾರ ಸಾರ್ವತ್ರಿಕ ಶಾಲೆಗಳನ್ನು ಎಲ್ಲರಿಗೂ ಆರಂಭಿಸೋದಕ್ಕೆ ಕಾರಣಕರ್ತರಾದಂತಹವರು. ಅವರ ಹೆಸರನ್ನು ಕೂಡ ನೀವು ಕೇಳಿರ್ತೀರ, ಜ್ಯೋತಿಬಾ ಫುಲೆ ಅಂತ ಹೇಳ್ತಾರೆ. ಅವರ ಶ್ರೀಮತಿಯವರು ಸಾವಿತ್ರಿಬಾ ಫುಲೆ ಅಂತಾರೆ, ಮತ್ತು ಅವರ ಸಂಗಡಿಗರಾಗಿ ಫಾತಿಮಾ ಶೇಖ್ ಅಂತ ಇತ್ತು. ಈ ದೇಶದ ಮಹಿಳೆಯರಿಗೆ, ಅಲ್ಲಿನ ದಲಿತರಿಗೆ ಶಿಕ್ಷಣದ ಹಕ್ಕನ್ನು ಕೊಡಿಸೋದಕ್ಕೋಸ್ಕರವಾಗಿ ಏನು ಜ್ಯೋತಿಬಾ ಫುಲೆಯವರು ಒಂದು ಅದಮ್ಯವಾದ ಹೋರಾಟವನ್ನು ಮಾಡಿದರು, ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದರು, ಮತ್ತು ಬಹಳ ಸಾಹಸಪೂರ್ಣವಾಗಿ ಆ ಕಾಲದಲ್ಲಿ ಶಿಕ್ಷಣವನ್ನು ಕಲಿಸಿದರು ಮಹಿಳೆಯರಿಗೆ ಮತ್ತು ಸಾಮಾನ್ಯ ಜನತೆಗೆ. ಸಾವಿತ್ರಿಬಾ ಫುಲೆ ಅವರ ಹೆಸರನ್ನು ಸಾಮಾನ್ಯವಾಗಿ ನಾವು ಕೇಳಿದ್ದೀವಿ, ಆದರೆ ಅದೇ ಸಮಯದಲ್ಲಿ ಫಾತಿಮಾ ಶೇಖ್ ಕೂಡ ಅವರ ಸಂಗಡಿಗರಾಗಿದ್ದರು. ಅವರು ಕೂಡ ಮೊದಲ ಶಿಕ್ಷಕಿಯಾಗಿ ಭಾರತದಲ್ಲಿ ಕೆಲಸ ಮಾಡಿದರು. ಇವತ್ತು ನಮಗೆ ಶಿಕ್ಷಣ ಅನ್ನುವಂಥದ್ದು ಸರ್ಕಾರದ ಮುಖಾಂತರವಾಗಿ ಗ್ರಾಮ ಗ್ರಾಮಗಳಲ್ಲಿ ಲಭ್ಯ ಆಗಿದೆ. ಸಾವಿರಾರು ಜನ ಶಿಕ್ಷಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಒಂದು ಕಾಲದಲ್ಲಿ ಆ ರೀತಿಯಾಗಿರುವ ಸವಲತ್ತು ಕೇವಲ ರಾಜರ ಆಸ್ಥಾನದಲ್ಲಿದ್ದವರಿಗೆ, ಅಧಿಕಾರಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಮತ್ತು ಕೆಲವರಿಗೆ ನಿಷಿದ್ಧ ಆಗಿತ್ತು. ಮಹಿಳೆಯರಿಗೆ ಪಾಠ ಕಲಿಸುವುದನ್ನು ಅಪರಾಧ ಅಂತ ಕರೆದು ಆ ಮಹಿಳೆಯರಿಗೆ ಪಾಠ ಕಲಿಸೋದಕ್ಕೆ ಮುಂದಾಗಿರುವಂಥ ಸಾವಿತ್ರಿಬಾ ಫುಲೆಯನ್ನು ಮಹಿಳೆಯರೇ ಸಗಣಿಯಲ್ಲಿ ಹೊಡಿತಾ ಇದ್ರಂತೆ. ಇದು ನಮ್ಮ ದೇಶದ ಚರಿತ್ರೆ. ಶಿಕ್ಷಕರು ಗುರುದೇವೋಭವ ಅಂತ ಕೈ ಮುಗಿಬೇಕಾಗಿರುವಂತಹ ಕಾಲ. ಯಾರು ವಿದ್ಯೆಯನ್ನು ಕಲಿಸ್ತಾರೆ, ಯಾರು ಜ್ಞಾನವನ್ನು ಕೊಡ್ತಾರೆ, ಅವರು ನಮ್ಮ ಬದುಕಿಗೆ ಬೆಳಕನ್ನು ತಂದುಕೊಡುವಂತಹ ವೃತ್ತಿ ಮಾಡ್ತಾ ಇರೋರು. ಆ ಕರ್ತವ್ಯವನ್ನು ಮಾಡಿದ ಕಾರಣಕ್ಕೆ ಸಾವಿತ್ರಿಬಾ ಫುಲೆ ಅವರಿಗೆ ಸಗಣಿನಲ್ಲಿ ಹೊಡಿತಿದ್ರು. ಸಗಣಿನಲ್ಲಿ ಮಹಿಳೆಯರೇ ಹೊಡಿತಿರಲಿಲ್ಲ, ಆ ರೀತಿ ಅವ್ರು ಹೊಡಿಲಿ ಅಂತ ಹೇಳ್ಕೊಡ್ತಿದ್ರು. ನೋಡಿ, ನಿಮ್ಮಲ್ಲಿ ಎಷ್ಟು ಜನ ಶಿಕ್ಷಕಿಯರು ಇದ್ದೀರಾ? ಇವತ್ತೆಲ್ಲವೂ ಕೂಡ ಶಿಕ್ಷಕಿಯರು ಅಂತ ಎಲ್ಲಾದರೂ ಹಾದಿಯಲ್ಲಿ ಬೀದಿಲಿ ಬಂದರೆ ಬಹಳ ದೊಡ್ಡ ಗೌರವ ಸಿಗುತ್ತೆ, ನಿಮ್ಮ ವಿದ್ಯಾರ್ಥಿಗಳೆಲ್ಲ ನಿಮಗೆ ನಮಸ್ಕರಿಸ್ತಾರೆ. ಆದರೆ ಶಿಕ್ಷಣ ಕಲಿಸಿದ ತಪ್ಪಿಗೋಸ್ಕರವಾಗಿ ಸಗಣಿನಲ್ಲಿ ಏಟು ತಿನ್ನಬೇಕು ಅಂತ ಹೇಳಿದರೆ ಅವರು ಎಂತಹ ಅವಮಾನವನ್ನು ಅನುಭವಿಸಿರಬೇಕು ಅನ್ನೋದನ್ನು ಕಲ್ಪಿಸ್ಕೊಳ್ಳಿ. ಅವರ ಗಂಡ ಜ್ಯೋತಿಬಾ ಫುಲೆ ತರಕಾರಿ ತರ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಬುಟ್ಟಿಯನ್ನು ತಲೆ ಮೇಲೆ ಹೊತ್ತು ಅದರೊಳಗಡೆ ಹೆಣ್ಣುಮಕ್ಕಳನ್ನು ಕೂರಿಸಿ ತಂದು ಶಾಲೆಗೆ ಬಿಡ್ತಿದ್ರು. ಸಾವಿತ್ರಿಬಾ ಫುಲೆ ಅವರು ಎರಡು ಸೀರೆ ತಗೊಂಡು ಹೋಗ್ತಿದ್ರು, ಒಂದು ಹೋಗಬೇಕಾದ್ರೆ ಉಟ್ಕೊಂಡು ಹೋಗಿರೋದು, ಅದಕ್ಕೆ ಅವರು ಸಗಣಿ ಹೊಡೆದ ಮೇಲೆ ವಾಪಸ್ ಬರಬೇಕಾದ್ರೆ ಅದನ್ನು ಬದಲಾಯಿಸಿ ಇನ್ನೊಂದು ಸೀರೆಯನ್ನು ಉಟ್ಕೊಂಡು ಬರ್ತಾ ಇದ್ರು. ಭಾರತದಲ್ಲಿ ಜನಸಾಮಾನ್ಯರಿಗೆ ಶಿಕ್ಷಣವನ್ನು ಒದಗಿಸೋದು ಅನ್ನೋದು ಕೂಡ ಹೋರಾಟ ಮತ್ತು ತ್ಯಾಗದ ಫಲವಾಗಿ ಬಂದಿದೆ. ಇವತ್ತಿಗೂ ಕೂಡ ನಮ್ಮ ದೇಶ ಪೂರ್ಣ ಸಾಕ್ಷರರಾಗಿಲ್ಲ. ಸರ್ಕಾರಿ ಅಂಶಗಳು, ಅಂಕಿಅಂಶಗಳು ಬಹಳ ದೊಡ್ಡ ವಿಷಯವನ್ನು ಹೇಳ್ತಿರಬಹುದು. ಈಗಲೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಅರೆ ಶಿಕ್ಷಣವೇ ಇದೆ. ಶಿಕ್ಷಿತರಾದವರು ಕೂಡ ಎಷ್ಟರ ಮಟ್ಟಿಗೆ ಗುಣಾತ್ಮಕ ಶಿಕ್ಷಣವನ್ನು ಪಡೆದಿದ್ದಾರೆ? ಪದವಿಗಳನ್ನು ಪಡೆದವರು ಎಷ್ಟರ ಮಟ್ಟಿಗೆ ನಿಜವಾಗಲೂ ಪದವಿಗಳಿಗೆ ಅರ್ಹರಾಗಿದ್ದಾರೆ? ಇವೆಲ್ಲವನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಯಾಕೆ ನಾವು ಶಿಕ್ಷಕರ ದಿನಾಚರಣೆಯನ್ನು ಬಹಳ ಗೌರವದಿಂದ ಆಚರಿಸ್ತೀವಿ ಅಂತ ಹೇಳಿದರೆ, ಗುರುವಿಲ್ಲದೆ ನಮ್ಮ ಜೀವನ ನಡೆಯಲಾಗದು.
ತಾಯಿ ತಂದೆ ನಮ್ಮನ್ನು ಭೂಮಿಗೆ ಕರ್ಕೊಂಡು ಬರ್ತಾರೆ. ಭೂಮಿಗೆ ಬಂದ ಮೇಲೆ ನಾವು ಯಾವ ದಿಕ್ಕಿಗೆ ನಡಿಬೇಕು, ಏನು ಕಸುಬನ್ನು ಕೈಗೊಳ್ಳಬೇಕು, ಯಾವ ಕಾರಣದಿಂದ ನಾವು ಕೆಲಸ ಮಾಡಬೇಕು, ನಮ್ಮ ಜೀವನದ ಗುರಿ ಮತ್ತು ಉದ್ದೇಶ ಏನು, ಇದನ್ನು ಕಲಿಸಿಕೊಡುವವರು ಗುರು. ಬೆಂಗಳೂರು ಚಲೋ ಒಂದು ಬೃಹತ್ ಹೋರಾಟಕ್ಕೆ ಹೋಗಿದ್ವಿ. ಸರ್ಕಾರದ ಭಾಗವಾಗಿರ್ತಕ್ಕಂತ ಸನ್ಮಾನ್ಯ ಬಿ ಜಿ ಗೋವಿಂದ ಸಾಹೇಬ್ರು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಲಿಕ್ಕೋಸ್ಕರ ನಮಗೆ ಎರಡು ಬಸ್ಗಳನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಬಹುಶಃ ನಮ್ಮ ಶಿಕ್ಷಕರ ಬಗ್ಗೆ ಅದೆಷ್ಟು ಅಪಾರವಾಗಿರ್ತಕ್ಕಂಥ ಕಾಳಜಿ ಅಂತಕ್ಕಂಥದ್ದನ್ನು ನಾವಾದ್ರೂ ಭಾವಿಸ್ತೇವೆ. ಈ ನಿಟ್ಟಿನಲ್ಲಿ ನಾವು ಇವತ್ತ ಏನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದು ನೋವನ್ನು ಅನುಭವಿಸ್ತಾ ಇದ್ದೇವೆ. ಇವತ್ತ ಕರಿಮೋಡ ನಮ್ಮಲ್ಲಿ ಕವಿದಿದೆ. ಇವತ್ತ ವೃಂದ ಮತ್ತು ನೇಮಕಾತಿ ನಿಮಗೆ ಒಂದು ಮರಣ ಶಾಸನ ವರ್ಗಾವಣೆಯಲ್ಲಿ ನಮಗಿರ್ತಕ್ಕಂಥ ತೊಂದರೆ, ಭರ್ತಿ ಮುಖ್ಯೋಪಾಧ್ಯಾಯರಲ್ಲಾಗ್ತಕ್ಕಂಥ ತೊಂದರೆ, ಪಿ ಎಚ್ ಡಿ ಶಿಕ್ಷಕರ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇದ್ದಾವೆ. ಬಹುಶಃ ಇದೇ ತಿಂಗಳು ನಮ್ಮ ಬೆಂಗಳೂರು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 4ನೇ ತಾರೀಕು ನಡೆದಿರ್ತಕ್ಕಂಥ ಒಂದು ಸಭೆಯಲ್ಲಿ ಒಂದು ತಿಂಗಳೊಳಗಾಗಿ ನಮ್ಮೆಲ್ಲರ ಭರವಸೆಗಳನ್ನ ಈಡೇರಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಶಾಸಕರಾಗಿದ್ದ ಸನ್ಮಾನ್ಯ ಬಿ ಜಿ ಗೋವಿಂದ ಸಾಹೇಬರು ನೇರವಾಗಿ ತಾಲೂಕು ಹಂತದಲ್ಲಿ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲೇ ಮಾನ್ಯ ಶಿಕ್ಷಣ ಸಚಿವರಿಗೆ ನೇರವಾಗಿ ಫೋನ್ನ ಮೂಲಕ ದೂರವಾಣಿ ಕರೆ ಮೂಲಕ ಮಾಡ್ತಾರೆ, ಯಾಕೆ ಹಿಂಬಡ್ತಿಯನ್ನು ಕೊಟ್ಟಿದ್ದೀರಿ? ನಮ್ಮ ಶಿಕ್ಷಕರು 10, 15, 25, 35 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ಹಿಂಬಡ್ತಿ ಕೊಡ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗುತ್ತೆ. ಬಹುಶಃ ಈ ಸಂದರ್ಭದಲ್ಲಿ ನಮ್ಮ ಗೋವಿಂದ ಸಾಹೇಬರು ನೇರವಾಗಿ ಶಿಕ್ಷಕರ ಸಚಿವರಿಗೆ ಮಾತಾಡಿ ಏನು ಪದವಿಯನ್ನು ಹೊಂದಿರ್ತಕ್ಕಂಥವ್ರಿಗೆ ಎಲ್ರಿಗೂ ಸಹ ನೀವು ಪ್ರಮೋಷನ್ ಕೊಡಬೇಕು, ಬಡ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಆಗ್ರಹ ಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತು ಕೆಲವು ಕಡೆ ಬಹಿಷ್ಕಾರ ಆಗಿದೆ, ನಾವೆಲ್ಲರೂ ಶಿಕ್ಷಕರಾಗಿ ಬಹಿಷ್ಕಾರ ಮಾಡೋದು ಬೇಡ. ಯಾಕೆಂತಂದ್ರೆ ನಾವು ನೀವೆಲ್ಲರೂ ಸಹ ಶಿಕ್ಷಕರು, ನಾವು ನಮ್ಮ ವೃತ್ತಿ ಅಸಾಮಾನ್ಯವಾಗಿರ್ತಕ್ಕಂಥ ದುಟ್ಟಿ, ಈ ದೇಶವನ್ನ ಕಟ್ಟುವ ವ್ಯಕ್ತಿತ್ವಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಯಾವ್ದಾದ್ರೂ ವೃತ್ತಿ ಇದ್ರೆ ಆ ವೃತ್ತಿ ನಮ್ಮ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು. ನಾವೇನು ಇನ್ನೊಂದು ಜೀವಕ್ಕೆ ವೃತ್ತಿಗೆ ಜೀವ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದ್ರೆ ಅದು ಭಾರತ. ಈ ಭಾರತದ ಕರಡನ್ನ ರಚಿಸಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮನವನ್ನ ಸಲ್ಲಿಸ್ತಾ ಈಗ ಭಾರತದ ಸಂವಿಧಾನ ಎಲ್ಲರೂ ಕೈ ಚಾಚಿಕೊಳ್ಳ್ರಿ. ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು, ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. Thank you.
ಇದು ನಿಮ್ಮ ಧ್ವನಿ.